ಊಟ ಮಾಡಪ್ಪ. ಸುಬ್ಬು, ಆ ಹುಡುಗಿ ಒಳ್ಳೆಯವಳು, ವಿದ್ಯಾವಂತೆ, ಈ ಮನೆ ತಕ್ಕ ಸೊಸೆ. ಆದ್ರೆ ಅವಳ ತಂದೆ ನಮ್ಮ ಸಂಸಾರ ಯಾವಾಗ ಒಡೆದೋಗುತ್ತೋ ಅಂತ ಕಾಯ್ತಾ ಇದ್ದಾನೆ. ಅಂಥವ್ರ ಮನೆಯಿಂದ ಆ ಹುಡುಗಿ ಈ ಮನೆಗೆ. ಇಲ್ಲಣ್ಣ, ನಾನು ಆ ಹುಡುಗಿನ ಮರ್ತು ಬಿಡ್ತೀನಿ. ಇದೇನಪ್ಪ ಇದು, ಊಟ ಮಾಡದೆ ಯೋಚನೆ ಮಾಡ್ತಾ ಇದ್ದೀಯಾ? ಅಯ್ಯೋ, ಊಟ ಮಾಡ್ದೇನೆ ಕೈ ತೊಳೆದು ಬಿಟ್ಟಿಲ್ಲಪ್ಪ. ಅಮ್ಮ ಊಟ ಮಾಡಿಮ್ಮ. ನನಗೇನು ಬೇಡ ಅಮ್ಮ. ಹೀಗೆ ಊಟ ಬಿಟ್ರೆ ನಿಮ್ಮ ಆರೋಗ್ಯ ಕೆಟ್ಟೋಗತ್ತಮ್ಮ. ನನಗೇನಾದ್ರೆ ನಿನಗೇನು, ಆಚೆ ಹೋಗು. ಯಜಮಾನ್ರೆ, ಚಿಕ್ಕಮ್ಮವ್ರನ್ನ ಸಾಕೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ರಿ, ಇವತ್ತವರು ಊಟ ಬಿಟ್ಟು ಕೂತಿದ್ದಾರೆ. ನಿಮ್ ಮನ್ಸಿ ನೋವಾಗ್ತಾ ಇಲ್ವಾ? ಮಾತಾಡ್ಬೇಕು, ಹೊರಗಡೆ ಬರ್ತೀಯಾ? ಕೀರ್ತಿ, ಇದೇನಿದು, ಲಗೇಜ್ ಸಮೇತ ಬಂದಿದ್ಯಾ? ನಮ್ಮಪ್ಪ ನನಗೆ ಬೇರೆ ಗಂಡಿನ ಜೊತೆ ಮದುವೆ ನಿಶ್ಚಯ ಮಾಡಿದ್ದಾರೆ, ಅದಕ್ಕೆ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಬಾ, ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗ್ಬಿಡೋಣ. ನೋಡ್ ಕೀರ್ತಿ, ಯಾವತ್ತು ನಿಮ್ ಕುಟುಂಬಕ್ಕೆ ನಮ್ಮನ್ನು ಕಂಡ್ರೆ ಆಗಲ್ವೋ, ಆಗ್ಲೇ ನಾನೇನ್ ಮರ್ತ್ಬಿಟ್ಟೆ. ನಿಮ್ಮಪ್ಪ ನೋಡಿದ ಹುಡುಗನ ಮದುವೆ ಆಗಿ ಸುಖವಾಗ್ಬಾಳು. ನೋಡು, ನಾವಿಬ್ರು ಇಲ್ಲಿ ನಿಂತು ಮಾತಾಡ್ತಾ ಇರೋದನ್ನ ನಮ್ಮ ಅಣ್ಣ ಏನಾದ್ರು ನೋಡಿದ್ರೆ ತಪ್ಪು ತಿಳ್ಕೋತಾರೆ. ಅಣ್ಣ ತುಂಬಾ ಅಣ್ಣ 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 ಯಾವಾಗ ನೋಡಿದ್ರೆ ನಿಮ್ಮ ಅಣ್ಣ ಜಪನೆ ಮಾಡ್ತೀಯಲ್ಲ. ನಿನಗೆ ನಾನು ಮುಖ್ಯನಾ ಅಥವಾ ನಿಮ್ಮ ಅಣ್ಣ ಮುಖ್ಯನಾ? ನನಗೆ ನಮ್ಮ ಅಣ್ಣನೇ ಮುಖ್ಯ. ಎಲ್ಲಿ ನಿನ್ನೆದೆ ಮುಟ್ಕೊಂಡು ಹೇಳು, ನಿನಗೆ ನನ್ನ ಮರ್ತು ನೆಮ್ಮದಿಯಾಗಿ ಬದುಕೋಕ್ಕಾಗತ್ತಾ? ಅದ್ ನನ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಅಣ್ಣನ ದ್ರೋಹ ಮಾಡಿ ಸತ್ಯವಾಗ್ಲೂ ನನ್ನಿಂದ ಜೀವನದಾಗ ಬದುಕಕ್ಕಾಗಲ್ಲ. ನೋಡ್ಕಿರ್ತಿ, ನನ್ನ ತೀರ್ಮಾನ ನಾನು ಹೇಳ್ಬಿಟ್ಟಿದ್ದೀನಿ. ಇನ್ಮೇಲೆ ನನ್ನ ನೆನೆಸ್ಕೊಂಡು ನಿನ್ ಜೀವನ ನೀನ್ ಹಾಳು ಮಾಡ್ಕೋಬೇಡ. ದಯವಿಟ್ಟು ನನ್ ಕ್ಷಮಿಸ್ಬಿಡು, ಮೊದ್ಲಿಂದ ಹೊಟ್ಟೋಗು.